ಒಂದು ವೃತ್ತದ ಕೇಂದ್ರ ಸಿ ಮೈನಸ್ ಒಂದು ಕಾಮ ಮೈನಸ್ ಮೂರನಲ್ಲಿದೆ ಮತ್ತು ವೃತ್ತದ ತ್ರಿಜ್ಯವು ಆರು ಮಾನಗಳು ಆದರೆ ಪಿ ಮೈನಸ್ ಆರು ಕಾಮ ಮೈನಸ್ ಆರು ಬಿಂದುವಿನ ಸ್ಥಾನ ಎಲ್ಲಿದೆ ಇಲ್ಲಿ ನಮಗೆ ಮೂರು ಆಪ್ಷನ್ಗಳಿವೆ ಒಂದು ವೃತ್ತದ ಒಳಗೆ ಮತ್ತೊಂದು ವೃತ್ತದ ಮೇಲೆ ಮತ್ತೊಂದು ವೃತ್ತದ ಹೊರಗೆ ನೀವು ಇಲ್ಲಿ ಗಮನಿಸಿದ್ರೆ ನಮಗೆ ಕೊಟ್ಟಿರುವಂತಹ ಮುಖ್ಯವಾದ ಮಾಹಿತಿಗಳು ಯಾವ್ಯಾವು ಅಂತ ನೋಡಿದ್ರೆ ವೃತ್ತ ಕೇಂದ್ರವನ್ನು ನೀಡಿದ್ದಾರೆ ಹಾಗೆ ಆ ವೃತ್ತದ ತ್ರಿಜ್ಯ ಎಷ್ಟು ಅಂತ ಹೇಳಿ ಸಹ ನಮಗೆ ಹೇಳಿದರೆ ಅದನ್ನು ನಾವಿಲ್ಲಿ ಗಮನಿಸೋಣ ಈಗ ನಾನು ವೃತ್ತದ ಕೇಂದ್ರ ಬಿಂದು ಸಿ ಮೈನಸ್ ಒಂದು ಕಾಮ ಮೂರು ಇಲ್ಲಿದೆ ಅಂತ ಹೇಳಿದ್ರೆ ಇನ್ನು ಆ ಒಂದು ವೃತ್ತದ ತ್ರಿಜ್ಯ ಎಷ್ಟು ಅಂತ ಹೇಳಿ ನೀಡಿದರೆ ವೃತ್ತದ ತ್ರಿಜ್ಯ ಆರು ಮಾನಗಳು ಆಗಿದೆ ಈ ಪಿ ಬಿಂದು ಅದರ ಸ್ಥಾನವನ್ನು ನೀಡಿದರೆ ಮೈನಸ್ ಆರು ಕಾಮ ಮೈನಸ್ ಆರು ಈ ಪಿ ಬಿಂದು ವೃತ್ತದ ಒಳಗಡೆ ಇದೆಯೇ ಅಥವಾ ಅದರ ಮೇಲೆ ಇದೆಯೇ ಅಥವಾ ಅದು ಹೊರಗೆ ಇದೆಯೇ ಅಂತ ಹೇಳಿ ನೋಡ್ಬೇಕಾಗಿರತ್ತೆ ವೃತ್ತದ ಒಂದು ವ್ಯಾಖ್ಯೆ ಗೊತ್ತಿದೆ ಒಂದು ಸ್ಥಿರ ಬಿಂದುವಿನಿಂದ ಸಮವಾದಂತಹ ದೂರದಲ್ಲಿ ಇರುವಂತಹ ಬಿಂದುಗಳ ಸಮೂಹನೇ ನಾವು ವೃತ್ತ ಅಂತ ಕರೆಯೋದು ಈ ರಫ್ ಆಗಿ ನಾನೊಂದು ವೃತ್ತವನ್ನ ಇಲ್ಲಿ ಈಗ ಬರೆದ್ಕೊಳ್ತಾ ಇದ್ದೇನೆ ಈ ವೃತ್ತದ ಎಲ್ಲ ಬಿಂದುಗಳು ವೃತ್ತ ಕೇಂದ್ರದಿಂದ ಆರು ಮಾನಗಳಷ್ಟು ದೂರದಲ್ಲಿ ಇರ್ತವೆ ಯಾವುದೇ ಬಿಂದುವನ್ನು ತೆಗೆದುಕೊಂಡ್ರೆ ನೀವು ಆರು ಮಾನಗಳಷ್ಟು ದೂರ ಇರುತ್ತೆ ಈಗ ನಾವು ಈ ವೃತ್ತ ಕೇಂದ್ರ ಮತ್ತು ಈ ಪಿ ಬಿಂದುವಿನ ಅಂತರವನ್ನು ಈ ಎರಡು ಬಿಂದುಗಳ ನಡುವಿನ ಅಂತರವನ್ನು ಕಂಡು ಅಂತ ಹೇಳಿದ್ರೆ ಆ ಒಂದು ಅಂತರ ಆರಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ಆಗ ಆ ಬಿಂದು ವೃತ್ತದ ಒಳಗೆ ಇರುತ್ತೆ ಇನ್ನು ಆರು ಮಾನಗಳಾಯಿತು ಅಂತ ಹೇಳಿದ್ರೆ ಆ ಬಿಂದು ವೃತ್ತದ ಮೇಲೆ ಇರುತ್ತೆ ಆರು ಮಾನಗಳಿಗಿಂತ ಹೆಚ್ಚಿದೆ ಅಂತ ಹೇಳಿದ್ರೆ ಆಗ ಆ ಬಿಂದು ವೃತ್ತದ ಹೊರಗಡೆ ಇರುತ್ತೆ ಕೇಂದ್ರ ಮತ್ತು ಪಿ ಬಿಂದುವಿನ ನಡುವಿನ ಅಂತರವನ್ನು ಕಂಡುಹಿಡಬೇಕಾಗಿದೆ ಈ ಅಂತರವನ್ನ ಕಂಡುಹಿಡಿಯೋದಕ್ಕೆ ನಮಗೆ ಈಗಾಗಲೇ ಡಿಸ್ಟೆನ್ಸ್ ಫಾರ್ಮುಲಾ ದೂರ ಸೂತ್ರ ತಿಳಿದಿದೆ ಸಿ ಮತ್ತು ಪಿ ಬಿಂದುಗಳ ನಡುವಿನ ಅಂತರ ಅದನ್ನೇ ನಾವು ಡಿಸ್ಟೆನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ ಡಿ ಈಕ್ವಲ್ಸ್ ಈ ಒಂದು ದೂರ ಸೂತ್ರ ಪೈಥೋಗ್ರೆಸ್ ಪ್ರಮೇಯದ ಅನ್ವಯವೇ ಅಂತ ಹೇಳಿ ನಮಗೆ ಗೊತ್ತಿದೆ ಚೇಂಜ್ ಇನ್ ಎಕ್ಸ್ ಸ್ಕ್ವೇರ್ ಎಕ್ಸ್ ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅದನ್ನು ನಾವು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವಯರ್ ಪ್ಲಸ್ ಚೇಂಜ್ ಇನ್ ವೈ ವೈನಲ್ಲಿ ಆಗ್ತಾ ಇರುವ ಬದಲಾವಣೆ ವೈ ಟೂ ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಈ ಎರಡರ ವರ್ಗ ಮೂಲವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಈ ಸಿ ಮತ್ತು ಪಿ ಬಿಂದುಗಳ ನಡುವಿನ ಅಂತರ ಗೊತ್ತಾಗುತ್ತೆ ಸಿ ಬಿಂದುವನ್ನ ಮೊದಲನೇ ಬಿಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತೆಗೆದುಕೊಳ್ತೇನೆ ಪಿ ಬಿಂದುವನ್ನು ಎರಡನೇ ಬಿಂದು ಎಂಡ್ ಪಾಯಿಂಟ್ ಅಂತ ತೆಗೆದುಕೊಂಡ್ರೆ ಇಲ್ಲಿ ಎಕ್ಸ್ ಟೂನ ಬೆಲೆ ಮೈನಸ್ ಆರು ಆಗಿದೆ ಹಾಗೆ ಎಕ್ಸ್ ಒನ್ನ ಬೆಲೆ ಮೈನಸ್ ಒಂದು ಆಗಿದೆ ಮೈನಸ್ ಆಫ್ ಮೈನಸ್ ಒಂದು ಹೋಲ್ ಸ್ಕ್ವಯರ್ ಹಾಗೆ ವೈ ಟೂ ವಿನ ಬೆಲೆ ಮೈನಸ್ ಆರು ಮೈನಸ್ ಆಫ್ ಮೈನಸ್ ಮೂರು ಹೋಲ್ ಸ್ಕ್ವಯರ್ ಇದನ್ನು ನಾವು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಮೈನಸ್ ಆರು ಪ್ಲಸ್ ಒಂದು ಹೋಲ್ ಸ್ಕ್ವಯರ್ ಪ್ಲಸ್ ಮೈನಸ್ ಆರು ಪ್ಲಸ್ ಮೂರು ಹೋಲ್ ಸ್ಕ್ವಯರ್ ಆಗಿದೆ ಮೈನಸ್ ಆರು ಪ್ಲಸ್ ಒಂದು ಅಂತ ಹೇಳಿದ್ರೆ ಮೈನಸ್ ಐದು ದೊರಕುತ್ತೆ ಮೈನಸ್ ಐದನ್ನು ನಾವು ವರ್ಗಗೊಳಿಸಿದಾಗ ನಮಗೆ ಧನ ಸಂಖ್ಯೆಯೇ ದೊರಕುತ್ತೆ ಅದು ಪ್ಲಸ್ ಇಪ್ಪತ್ತೈದು ಆಗಿದೆ ಹಾಗೆ ಮೈನಸ್ ಆರು ಪ್ಲಸ್ ಮೂರು ಅಂತ ಹೇಳಿದ್ರೆ ನಮಗೆ ಮೈನಸ್ ಮೂರು ದೊರಕುತ್ತೆ ಮೈನಸ್ ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಒಂಬತ್ತು ಈಗ ಇಪ್ಪತ್ತೈದು ಪ್ಲಸ್ ಒಂಬತ್ತು ಅಂತ ಹೇಳಿದ್ರೆ ನಮಗೆ ದೊರಕ್ತಾ ಇರೋದು ಮೂವತ್ತ ನಾಲ್ಕು ಹಾಗಾದರೆ ಸಿ ಮತ್ತು ಪಿ ಬಿಂದುಗಳ ನಡುವಿನ ಅಂತರ ಡಿ ಏನಿದೆ ಅದು ಸ್ಕ್ವೇರ್ ರೂಟ್ ಆಫ್ ತರ್ಟಿ ಫೋರ್ ಮೂವತ್ನಾಲ್ಕರ ವರ್ಗಮೂಲ ಆಗಿದೆ ನೀವು ಇಲ್ಲಿ ನೋಡಬಹುದು ನಮಗೆ ಈ ಒಂದು ವೃತ್ತದ ತ್ರಿಜ್ಯ ಎಷ್ಟು ಅಂತ ಹೇಳಿದರೆ ಆರು ಅಂತ ಹೇಳಿದರೆ ಈ ಆರು ಅನ್ನುವಂಥದ್ದು ಸ್ಕ್ವೇರ್ ರೂಟ್ ಆಫ್ ತರ್ಟಿ ಸಿಕ್ಸ್ಗೆ ಸಮ ಮೂವತ್ತಾರರ ವರ್ಗಮೂಲಕ್ಕೆ ಸಮ ಆಗಿದೆ ಈ ಮೂವತ್ನಾಲ್ಕರ ವರ್ಗಮೂಲ ಮೂವತ್ತಾರರ ವರ್ಗಮೂಲಕ್ಕಿಂತ ಕಡಿಮೆ ಅಂತ ನಮಗೆ ತಿಳಿದಿದೆ ಹಾಗಾಗಿ ಈ ಮೂವತ್ನಾಲ್ಕರ ವರ್ಗಮೂಲ ಆರಕ್ಕಿಂತ ಕಡಿಮೆ ಇದೆ ಅಂಥೇಳಿ ನಾವು ನೋಡಬಹುದಾಗಿದೆ ಯಾವಾಗ ಈ ಮೂವತ್ನಾಲ್ಕರ ವರ್ಗ ಮೂಲ ಆರು ಮಾನಗಳಿಗಿಂತ ಕಡಿಮೆ ಅಂತ ಗೊತ್ತಾಯ್ತೋ ನಮಗೆ ತಿಳಿತಾ ಇದೆ ಈ ಪಿ ಬಿಂದು ವೃತ್ತದ ಒಳಗಡೆ ಇದೆ ಹಾಗಾದ್ರೆ ಪಿ ಬಿಂದುವಿನ ಸ್ಥಾನ ವೃತ್ತದ ಒಳಗೆ ಆಗಿದೆ ಈ ಒಂದು ಪ್ರಶ್ನೆಗೆ ನಮಗೆ ಮೊದಲನೆಯ ಒಂದು ಆಪ್ಷನ್ ಉತ್ತರವಾಗಿ ಸಿಗ್ತಾ ಇದೆ